ಸರ್, ನಾನು ಎಮ್ ಎಸ್ ಡಬ್ಲ್ಯೂ ಮಾಡಿರೋದು. ನಾನು ಎಮ್ ಎಸ್ ಡಬ್ಲ್ಯೂ ಆದಮೇಲೆ ಜಾಕಿ ಕಂಪನಿನಲ್ಲಿ ಎಚ್ ಆರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ವರ್ಕ್ ಮಾಡ್ಕೊಂಡು ಇರಬೇಕಾದ್ರೆ ಏನಾಯಿತು, ಗೌರ್ಮೆಂಟ್ ಕೆಲಸ ತಗೋಬೇಕಂತ ಹೇಳ್ಬಿಟ್ಟು ಜಾಕಿನಲ್ಲಿ ರಿಸೈನ್ ಮಾಡಿ ಬೆಂಗಳೂರಲ್ಲಿ ಕೋಚಿಂಗ್ ಕೆ ಎಸ್ ಕೋಚಿಂಗ್ ಹೋಗಿ ಜಾಯ್ನ್ ಆದೆ. ಜಾಯ್ನ್ ಆದಮೇಲೆ 2017-18 19 ಕರೋನಾ ಬಂತಲ್ಲ, ಅವಾಗ ಮನೆ ಊರಿಗೆ ಬಂದು ಇದ್ದಾಗ ಏನು ಮಾಡೋದು ಈ ಥರ, ಮತ್ತೆ ಎಕ್ಸಾಮ್ಸ್ಗೆಲ್ಲ ಮತ್ತೆ ಕಾಲ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಫರ್ನಿಚರ್ ಅಂಗಡಿ ಓಪನ್ ಮಾಡಬೇಕು ಅಂತ ಪ್ಲಾನ್ ಬಂತು. ಅದನ್ನ ಮಾಡಿದ್ವಿ ಸರ್. ಅದು ನಾನು ಡ್ಯಾಮ್ರೋ ಮತ್ತೆ ಪಿ ಎಸ್ ಅಂತ ಹೇಳ್ಬಿಟ್ಟು ಇದು ಶ್ರೀಲಂಕಾ ಮ್ಯಾನುಫ್ಯಾಕ್ಚರ್, ಅದನ್ನ ಫ್ರಾಂಚೈಸಿ ತಗೊಂಡಿದ್ದೀನಿ. ಫ್ರಾಂಚೈಸಿ ತಗೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಗ್ಲೇ ಈಗ ಆಲ್ರೆಡಿ 4 ಆಗಿದೆ ಸರ್, ಚೆನ್ನಾಗಿದೆ ಬಿಸ್ನೆಸ್ ಎಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಈಗ ನಿಮಗೆ ಡೀಲ್ ಎಸ್ ರೈಟ್, ಯಾಕೆಂತಂದ್ರೆ 4 ಅಂದಾಗ ಎಕ್ಸ್ಪೀರಿಯನ್ಸ್ ಇರುತ್ತೆ, ಜೊತೆಗೆ ಪರಿಚಯದವ್ರು ಇರ್ತಾರೆ, ಬಂದು ಹೋಗಿ ಕೊಟ್ಟು ತಗೊಂಡೋಗಿ ಅದರ ಗುಣಮಟ್ಟ ಎಲ್ಲ ನೋಡಿದಾಗ, ಸೊ ಬ್ರ್ಯಾಂಡೆಡ್ ಆದರೆ ಆಟೋಮೆಟಿಕ್ ಆಗಿ ಜನಗಳು ಬಂದೇ ಬರ್ತಾರೆ ಅದಕ್ಕೆ. ಸೊ ಅದರಲ್ಲಿ ಮಾತಿಲ್ಲ. ಆದರೆ ನೀವು ಆರಂಭಿಸ್ತಿರಲ್ಲ, ಆರಂಭ ಸಂದರ್ಭದಲ್ಲಿ ನಿಜವಾದ ಕಷ್ಟ, ಅದು ಕೊರೋನಾ ಸಂದರ್ಭ ಬೇರೆ, ಆ ಸಂದರ್ಭದಲ್ಲಿ ನಿಜವಾದ ಜನಗಳ ಹಣಕಾಸಿನ ತೊಂದರೆ ಕೂಡ ಇತ್ತು, ಜೊತೆಗೆ ಆರಂಭ ದಿನಗಳು ನೀವು ಯಾವಾಗಲೇ ಮಾಡಿ, ಕೊರೋನಾ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಪ್ಲಸ್ ಆರ್ ಮೈನಸ್. ಆದರೆ ನೀವು ಆರಂಭಿಕ ದಿನದಲ್ಲಿ ಯಾವುದೇ ಬಿಸ್ನೆಸ್ ಆದರೂ ಕಷ್ಟ, ಬರಬೇಕು, ತಗೊಂಡೋಗ್ಬೇಕು, ಅದು ಗುಣಮಟ್ಟ ನೋಡಬೇಕು, ಅವ್ರು ಇನ್ನೊಬ್ಬರಿಗೆ ಹೇಳಬೇಕು, ನೀವು ಜಾಹೀರಾತು ಮಾಡ್ತಿರೋ ಪ್ರಚಾರ ಮಾಡ್ತಿರೋ ಸೆಕೆಂಡ್ರಿ, ಬಟ್ ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ವಿಷಯ ಹೋದಾಗ ಹೆಚ್ಚು ಬೇಗ ಸೇಲ್ಸ್ ಆಗ್ತದೆ. ಸೊ ಆರಂಭ ದಿನಗಳ ಬಗ್ಗೆ ಮಾತನಾಡೋದ್ರೆ ಹೇಗಿತ್ತು ಸರ್? ಸರ್, ಸ್ಟಾರ್ಟಿಂಗ್ ಆ ಟೈಮಲ್ಲಿ ಕರ್ ನಾವು ಓಪನ್ ಮಾಡಿದಾಗ ಕರೋನಾ ಇತ್ತು, ಲಾಕ್ಡೌನ್ ಎಲ್ಲ ಇತ್ತು, ಆ ಟೈಮ್ ತುಂಬಾ ಸ್ಟ್ರಗಲ್ ಆಯ್ತು ನಮ್ಗು. ಸೊ ನಾವು ಕಂಪನಿಯವರು ನಮ್ಗೆ ಫ್ರಾಂಚೈಸಿ ಕೊಟ್ಟಿರೋದ್ರಿಂದ ಅದು ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ಸರ್, ಡ್ಯಾಮ್ರೋ ಮತ್ತೆ ಪಿ ಎಸ್ಟ್ರ. ನಾನೆಲ್ಲ ನನ್ನ ಬ್ರ್ಯಾಂಡ್ ಬಿಟ್ರೆ ಅನ್ಬ್ರ್ಯಾಂಡ್ ಯಾವ್ದು ಮಾಡಲ್ಲ. ಹಂಗಾಗಿ ಚಂದ್ರಾಪುರದಲ್ಲಿ ಬೇರೆ ಕಡೆ ಎಲ್ಲ ನಿಮ್ಗೆ ಅನ್ಬ್ರ್ಯಾಂಡ್ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ಬ್ರ್ಯಾಂಡ್ ನೀವು ಆಸೆ ಹೋಗ್ಬೇಕಾಗಿತ್ತು, ಬೆಂಗಳೂರು ಹೋಗ್ಬೇಕಾಗಿತ್ತು, ಈಗ ಈ ಚಂದ್ರಾಪುರದಲ್ಲೇ ಸಿಗ್ತದೆ ಅಂತ ಹೇಳ್ಬಿಟ್ಟು ಒಬ್ಬರಿಂದ ಒಬ್ರು ಬಾಯಿಗೆ ಈ ತರ ಸರ್ವಿಸ್ ಚೆನ್ನಾಗಿದೆ ಅಂದಾಗ, ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ ಅಂದಾಗ ಜನಗಳಿಂದನೆ ಅವ್ರ ಕಡೆಯಿಂದನೆ ಒಬ್ರು ತಗೊಂಡೋಗಿರೋ ಕಸ್ಟಮರ್ಸ್ 10 ಕೇಳಿ, 10 ಈ ತರ ಇದಾಗಿ ಇವತ್ತು ಒಂದು ಚೆನ್ನಾಗಿ ನಡೀತಾ ಇದೆ ಸರ್ ಬಿಸ್ನೆಸ್. ಎಸ್, ಆಫ್ ಕೋರ್ಸ್ ಸರ್. ಯಾಕೆಂದ್ರೆ ಗುಣಮಟ್ಟ ಎಲ್ಲಕ್ಕಿಂತ ಹೆಚ್ಚು, ನಿಮ್ಮ ಒಂದು ವರ್ತನೆ, ನಿಮ್ಮ ಮಾತುಕತೆ ಇದೆಯಲ್ಲ ಸರ್, ಬಿಸ್ನೆಸ್ ಅಲ್ಲಿ ನೀವು ಹೇಗಿರ್ತೀರಾ ಅದ್ರ ಮೇಲೆ ಕೂಡ ಬಿಸ್ನೆಸ್ ಡಿಪೆಂಡ್ ಆಗ್ತದೆ. ನೀವು ಕೋಪ ಮಾಡ್ಕೊಳ್ಳೋದು, ಬಂದವರಿಗೆ ಒಂದು ಹೇಳಿದ ತಕ್ಷಣ ಅವ್ರ ಜೊತೆ ಒಂದು ರೀತಿ ನೀವು ದುರಹಂಕಾರ ಮಾತಾಡೋದು, ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ಹಿನ್ನಡೆ ಆಗುತ್ತೆ. ನೀವು ಎಷ್ಟೇ ಗುಣಮಟ್ಟ ಕೊಟ್ಟರೆ ಬಾಮರೆ ಅಲ್ಲಿಗೆ ಹಾಕಿ ಅಂತ, ಅದರಲ್ಲೂ ನಮ್ಮ ಚನ್ನರಾಯಪಟ್ಟಣ ಭಾಗ ಅಂತೂ ತುಂಬ ಅಂಥ ವಿಚಾರದಲ್ಲಿ ಸ್ವಾಭಿಮಾನ ಅಂತ ಮೊದಲು ನಿಂತ್ಕೋತಾರೆ. ಸೊ ಹಾಗೆ ಸರ್, ನಂತರ ಇನ್ನೊಂದೇನಾಗುತ್ತೆ ಅಂದರೆ ನೋಡಿ, ಇದು ಮೊದಲಾಗಲ್ಲ. ಮೊದಲೆಲ್ಲ ಹೇಗಪ್ಪ ಅಂತಂದರೆ, ಏನಾದ್ರು ಒಂದು ಫರ್ನಿಚರ್ಸ ಚೇರು ಒಂದೆರಡು ಮಂಚದ ಟೇಬಲ್ಗಳು ಇದ್ಬಿಟ್ರೆ ಒಂದು ಮನೆ ಮುಗಿದೋಯ್ತು ಅಂತ. ಬಟ್ ಈಗ ಆಗಲ್ಲ. ಈಗ ಮನೆ ಕಟ್ಟಲಿಕ್ಕೆ ಎಷ್ಟೋ ಹಣವನ್ನು ಇನ್ವೆಸ್ಟ್ ಮಾಡ್ತಾರೋ, ಫರ್ನಿಚರ್ಸ್ಗೂ ಅಷ್ಟೇ ಇನ್ವೆಸ್ಟ್ ಮಾಡುವಂಥ ಕಾಲ ಬಂದಿದೆ. ಸೊ ಇಲ್ಲಿ ದಿನ ದಿನ ಅಪ್ಡೇಟ್ ಆಗ್ತಾ ಇರ್ತದೆ ಫರ್ನಿಚರ್ಸ್. ಇವತ್ತೆಲ್ಲ ಒಂದು ಸೋಫಾವನ್ನು ನೋಡಿ, ನಾಳೆ ಬಂದು ಒಂದು ತೋರಿಸ್ತೇನೆ ಸರ್, ನನಗೆ ಇದೇ ಥರದ್ದು ಬೇಕು, ಯೂಟ್ಯೂಬ್ ಅಂತ ಒಂದು ತೋರಿಸ್ತಾರೆ, ನೋಡಿ ಸರ್ ಈ ಥರ ಸೋಫಾ ಬೇಕು ನನಗೆ, ಈ ಥರ ಇದು ಬೇಕು, ವಾಟರ್ ಪ್ರೂಫ್ ಎಲ್ಲ ಕೇಳ್ತಾ ಹೋಗ್ತಾರೆ. ಸೊ ನೀವು ಅಷ್ಟೇ ಸ್ಪೀಡಾಗಿ ಅಪ್ಡೇಟ್ ಆಗಬೇಕಾಗ್ತದೆ. ಹೇಗಿರುತ್ತೆ ಸರ್? ಸರ್, ನಾವು ಕಸ್ಟಮರ್ ಯಾವ ಥರ ಕೇಳ್ತಾರೆ ಅದೇ ಥರ ಎಲ್ಲ ಅಪ್ಡೇಟ್ ಆಗ್ತಾ ಇದ್ದೀವಿ. ಮತ್ತೆ ಕಸ್ಟಮರ್ಗೆ ಸರ್ವಿಸ್ ಎಲ್ಲ ನೀಟಾಗಿ ಕೊಡ್ತೀವಿ ಸರ್. ಸರ್ವಿಸ್ ಅಂದರೆ ಈಗ ಒಬ್ಬ ಕಸ್ಟಮರ್ ನಮ್ಮ ಅಂಗಡಿಗೆ ಬಂದರೆ ಅವರಿಗೆ ಏನು ಬೇಕು, ಯಾವ ಥರ ಬೇಕು, ಅವರ ರಿಕ್ವೈರ್ಮೆಂಟ್ ಏನಿದೆ, ಅವ್ರಿಗೆ ಯಾವ ಥರ ಮಾಡೆಲ್ಗಳು ಬೇಕು, ಎಲ್ಲದು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಈ ಬ್ರ್ಯಾಂಡ್ ತೊಗೊಂಡ್ರೆ ಏನು ಬೆನಿಫಿಟ್ ನಿಮಗೆ, ಅನ್ಬ್ರ್ಯಾಂಡ್ ತೊಗೊಂಡ್ರೆ ಏನು ಬೆನಿಫಿಟ್ಟು, ಬ್ರ್ಯಾಂಡಲ್ಲಿ ಯಾವ ಬ್ರ್ಯಾಂಡ್ ಏನಕ್ಕೆ ತೊಗೋಬೇಕು, ನೀವು ಒಂದು ಬ್ರ್ಯಾಂಡ್ ಏನಕ್ಕೆ ತೊಗೋಬಾರ್ದು, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಾವು ಕಸ್ಟಮರ್ಗೆ ಅವ್ರಿಗೆ ಯಾವ ಥರ ಬೇಕು ಫರ್ನಿಚರ್ಸ್ ಆ ಥರದ್ದು ತೊಗೊಂಡು ಇದು ಮಾಡ್ತೀವಿ ಸರ್. ಅಕಸ್ಮಾತ್ ಇಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇಲ್ಲ ಅಂತಂದರೆ ಟೈಮ್ ತೊಗೊತೀನಿ, 10-15 ಟೈಮ್ ತೊಗೊಂಡು ಆರ್ಡರ್ ಹಾಕಿಸ್ಕೊಂಡು ತರಿಸ್ಕೊಡ್ತೀನಿ, ಈ ಥರ ಎಲ್ಲ ಮಾಡ್ಕೊಂಡು ಸರ್. ನಮ್ಮನೆ ಗುಣಮಟ್ಟ ಈಗ ಏನಾಗ್ತದೆ ಅಂದರೆ ನೋಡಿ, ಫರ್ನಿಚರ್ಸ್ ಅಂದಾಗ ನಿಮಗೆ ಗೊತ್ತಾಗ್ತದೆ, ಈಗ ಐ ಥಿಂಕ್ ವುಡನ್ ಸೋಫಾ ಅಂತ ಇಟ್ಕೊಳ್ಳೋಣ ನಾವು, ಒಂದು ವುಡನ್ ಫರ್ನಿಚರ್ಸ್ ಯಾವುದೋ ಒಂದು XYZ. ಆ ಫರ್ನಿಚರ್ಸ್ ಏನಾಗ್ತದೆ ಅಂದರೆ ನಿಮಗೆ ಗೊತ್ತಿರುತ್ತೆ ಟೇಕ್ ಯಾವುದು, ಮತ್ತು ಇನ್ನೊಂದು ಬೇರೆ ಯಾವುದು, ಅಕೇಶಿಯಾ ಯಾವುದು, ಬೇರೆ ಎಲ್ಲವೂ ನಿಮಗೆ ಗೊತ್ತಾಗ್ತದೆ. ಬಟ್ ನಮಗೆ ಗೊತ್ತಾಗಲ್ಲ. ಕಾರಣ ಏನಂದರೆ, ಈ ಅದರಲ್ಲೂ ಟೇಕ್ ಮತ್ತು ಅಕೇಶಿಯಾ ಒಂದು ರೀತಿ ಜಾಯಿಂಟ್ ಫ್ಯಾಮಿಲಿ ಇದ್ದಂಗೆ, ಇವೆರಡು ಕೂಡ ಗೊತ್ತೇ ಆಗಲ್ಲ, ಒಂದಕ್ಕೊಂದು ಸೇಮ್ ಕಾಣ್ತವೆ ನೋಡಿದಾಗ. ನಾವೇನು ಕೇಳ್ತೀವಿ, ಇದನ್ನು ತೋರಿಸಿದ್ರು ಟೀಕ್ ಅಂತ ಕೇಳ್ತೇವೆ, ಟೀಕ್ ಅಂತ ತೋರಿಸಿದ್ರು ಅದು ಅಂತ ತಿಳ್ಕೊಳ್ತೇವೆ. ಸೊ ಅದನ್ನು ಕಂಡಿಡಿಯೋದು ಹೇಗೆ ಮೊದಲು ಬಂದು ಗ್ರಾಹಕರು? ಯಾಕೆಂದರೆ ಈ ಬ್ರ್ಯಾಂಡೆಡ್ಗೆ ಬಂದರೆ ಅವರೊಂದು ಬ್ರ್ಯಾಂಡ್ ಬೆಲೆ ಹಾಕಿರ್ತಾರೆ, ಬೆಲೆ ನೋಡಿಬಿಟ್ಟು ತಗೊಂಡೋಗ್ತಕ್ಕಂಥದ್ದು ಆ ಮರ ನೆಕ್ಸ್ಟ್ ಹೇಳ್ತಾರೆ ಅವರು. ಸೊ ಆದರೆ ನೀವು ಹೇಳಿದಾಗ ಲೋಕಲ್ ಬ್ರ್ಯಾಂಡ್ಸ್ ಇದೆ ಅಂತ ಹೇಳಿದ್ರೆ, ಹೆಚ್ಚಿನ ಲೋಕಲ್ ಬ್ರ್ಯಾಂಡ್ಸ್ ಇರ್ತದೆ, ಅಲ್ಲಿ ಹೋದಾಗ ಅದೆಲ್ಲ ಇಲ್ಲ, ಅವರಿಗೆ ಕಾಲು ಇಟ್ಟಿರ್ತಾರೆ, ಅವರು ಯಾವ ತಾತ್ರದ ಮೇಲೆ ದುಡ್ಡು ಹೇಳ್ಬಿಟ್ಟು ಕೊಟ್ಟು ಕಳಿಸ್ತಾರೆ. ಇದೇ ಟೀಕ್ ಅಂತ ಹೇಳಿ ಸೆಕೆಂಡ್ ಟೀಕ್ ಅಂತ ಹೇಳಿ ಎಷ್ಟೋ ಜನ ಮಾಡ್ತಾರೆ ಅದನ್ನು, ನನಗೆ ತಿಳಿದಾಗೆ ಅಕೇಶಿಯವನ್ನೇ ಸೆಕೆಂಡ್ ಟೀಕ್ ಅಂತ ಹೇಳ್ಬಿಡ್ತಾರೆ. ದೆನ್ ಸೆಕೆಂಡ್ ಟೀಕ್ ಅಂದರೆ ಮೋಸ್ಟ್ಲಿ ವೇಸ್ಟ್ ಮರ ಇರಬೇಕಾದ್ರಲ್ಲಿ ಅಂತ ಹೇಳ್ಬಿಟ್ಟು ಅದನ್ನೇ ದುಡ್ಡು ಕೊಟ್ಟು ತಗೊಂಡೋಗ್ತಾರೆ. ಸೊ ಅದನ್ನು ಕಂಡಿಡಿಯೋದು ಹೇಗೆ, ಯಾವ ಥರ ಗ್ರಾಹಕರು ಎಚ್ಚರ ವಹಿಸಬೇಕು ಆ ವಿಚಾರದಲ್ಲಿ? ಸರ್, ಕಸ್ಟಮರ್ಸ್ ಏನು ಮಾಡ್ಬೇಕಂತಂದ್ರೆ, ಈಗ ನೀವು ಬ್ರ್ಯಾಂಡ್ ಎಷ್ಟು ತೊಗೋತಿದ್ದೀರಾ ಅಂತಂದರೆ, ಬ್ರ್ಯಾಂಡ್ ಒಂದು ಕಂಪನಿ ಒಂದು ಪ್ರಾಡಕ್ಟ್ನ ಅವರು ರೆಡಿ ಮಾಡ್ತಿದ್ದಾರೆ, ಕಸ್ಟಮರ್ಗೆಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಅಂದಾಗ,
ಆ ಕಂಪನಿಯವರು ತುಂಬ ರೆಸ್ಪಾನ್ಸಿಬಲ್ ಆಗಿ ಮಾಡಿರ್ತಾರೆ. ಅವರು ಎಲ್ಲ ಕಂಪನಿಯವರು ಯಾರು ಜನಗಳಿಗೆ ಕಸ್ಟಮರ್ಸ್ಗೆ ಮೋಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈಗ ಯಾವುದೋ ಎಕ್ಸಾಂಪಲ್, ಒಂದು ಡ್ಯಾಮ್ರೋನೋ ಅಥವಾ ಪಿ ಎಸ್ಟನೋ ಇಲ್ಲ ಜಮೋರಿಯನೋ ಇಲ್ಲ ನೀಲ್ಕಮಲೋ ಯಾವುದೇ ಕಂಪನಿಯವರಾದ್ರೂ ಅದು ರೆಸ್ಪಾನ್ಸಿಬಲ್ ತಗೊಂಡು ಒಳ್ಳೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಅದು ಪ್ರೊಡಕ್ಷನ್ ಮಾಡಿರ್ತಾರೆ. ಬಟ್ ಅನ್ಬ್ರ್ಯಾಂಡ್ ಲೋಕಲ್ ಏನಾಗುತ್ತೆ ಅಂತ ಅಂದ್ರೆ ಅದು ಯಾವ ತರ ಮಾಡಿರ್ತಾರೆ ಅಂದ್ರೆ ನಮಗೂ ಡೀಲರ್ಗೂ ಗೊತ್ತಾಗಲ್ಲ ಸರ್. ಆ ಥರ ಇರುತ್ತೆ. ಈಗ ನೀವು ಹೇಳಿದ್ರಲ್ಲ, ಈಗ ಟೀಕ್ ಮತ್ತೆ ಟೀಕ್ಗು ಮತ್ತೆ ಅಕೇಶಿಯಂ ಮರಕ್ಕೂ ಸೇಮ್ ಎರಡು ಒಂದೇ ತರ ಇರುತ್ತೆ, ಕಸ್ಟಮರ್ಗೆ ಗೊತ್ತಾಗಲ್ಲ. ಖಂಡಿತ ಸರ್. ಅದು ಯಾವಾಗ ಗೊತ್ತಾಗುತ್ತೆ ಅಂದಾಗ ನೀವು ಮನೆಗೆ ತಗೊಂಡೋಗಿ ಒಂದ್ ಎರಡು ವರ್ಷ ಆದ್ಮೇಲೆ ಅದು ಕ್ರ್ಯಾಕ್ ಬರುತ್ತೆ, ಅವಾಗಲೇ ಇದು ಅಸ್ಸಾಂ ಟೀಕ್ ಅಂತ ಅದು ಇದು ಅಕೇಶಿಯಂ ಮರ ಅಂತ ಗೊತ್ತಾಗೋದು. ಕೆಲವರು ಏನ್ ಮಾಡ್ತಾರೆ ಅಸ್ಸಾಂ ಟೀಕ್ ಅಂತ ಹೇಳ್ತಾರೆ, ಅದು ಅಕೇಶಿಯಂ ಅದಕ್ಕೆ ಅಸ್ಸಾಂ ಟೀಕ್ ಅಂತ ಹೇಳ್ಬಿಡ್ತಾರೆ ಅಸ್ಸಾಂ ಟೀಕ್ ಅಂತ. ಬಟ್ ಅದು ಟೀಕ್ಗೂ ಅಸ್ಸಾಂ ಟೀಕ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಈಗ ಜನಗಳು ಈಗ ಕಸ್ಟಮರ್ಸ್ ಇದೇ ತರ ಮೋಸ ಹೋಗ್ತಾರೆ, ಈಗ ನೋಡು 20,000 ಸಿಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡು ಹೋಗ್ತಾರೆ, ಅರ್ಪಿಲ ಇದು ಯಾವ್ದು ಅಕೇಶಿಯಂ ಮರನ. ಬಟ್ ಟೀಕ್ ಎಲ್ಲ ಮಿನಿಮಮ್ ಅಂತಂದ್ರೆ 40,000-45,000 ಹಾಗೆ ಆಗುತ್ತೆ. ಆ ಪ್ರೈಸ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ಅದಕ್ಕೆ ವ್ಯಾಲ್ಯೂ ಇದೆ ಅಂತ ಅಂದಾಗ ಅದ್ರ ಪ್ರೈಸ್ ಮೇಲೆ ನಿಮ್ಗೆ ಗೊತ್ತಾಗೋಗುತ್ತೆ. ಈಗ ನಾವು 15,000 ರೂಪಾಯಿಗೆ ಒಂದು ಸೋಫಾ ಕೊಡ್ತಾ ಇದೀನಿ ಅಂತ ಅಂದಾಗ ಅದ್ರ ಕ್ವಾಲಿಟಿ ನಿಮ್ಗೆ ಗೊತ್ತಿರುತ್ತೆ. ಎಸ್ ಖಂಡಿತ ಅಷ್ಟೇ ಸರ್. ಅದ ಬಟ್ ಕಂಪನಿನಲ್ಲಿ ಬ್ರ್ಯಾಂಡ್ಸ್ ಬ್ರ್ಯಾಂಡ್ ಅಂತ ಏನ್ ಬರುತ್ತೆ ಸರ್, ಬ್ರ್ಯಾಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ಯಾಕೆಂದ್ರೆ ಒಂದು ಕಂಪನಿ ಈಗ ಅವ್ರಿಗೆ ರಿವ್ಯೂಸ್ ಅವ್ರ ಕಸ್ಟಮರ್ ರಿವ್ಯೂಸ್ ನ ತಗೊಂಡು ಅದು 1,00,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ಬೆಳೀತಾ ಇರ್ತಾರೆ ಕಂಪನಿ ಅವರು. ಹಂಗಾಗಿ ಅವ್ರ ಕಸ್ಟಮರ್ಸ್ಗೆಲ್ಲ ಮೋಸ ಮಾಡೋಕೆ ಇಷ್ಟಪಡಲ್ಲ. ಅವ್ರ ಪ್ರಾಡಕ್ಟ್ಗಳು ಅವ್ರು ಏನು ಸರ್ ಸ್ಪೆಸಿಫಿಕೇಶನ್ಸ್ ಕೊಟ್ಟಿರ್ತಾರೆ, ಇಂಥ ಸೋಫಾಗೆ ಇಂಥ ವುಡ್ ಯೂಸ್ ಮಾಡಿದ್ದೀವಿ, ಇಂಥ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ, ಕುಷನ್ ಈ ಥರ ಯೂಸ್ ಮಾಡಿದ್ದೀವಿ, ಇದಕ್ಕೆ ಇಷ್ಟು ವ್ಯಾರಂಟಿ ಇರುತ್ತೆ, 10-year ವ್ಯಾರಂಟಿ ಇರುತ್ತೆ ಅಂತ ಕೊಟ್ಟಿರ್ತಾರೆ ಸರ್. 10-year ಉಡನ್ ಒಳಗಡೆ ಫ್ರೇಮ್ ಹಾಕಿರೋದಕ್ಕೆ 10-year ಉಡನ್ ವ್ಯಾರಂಟಿ ಇರುತ್ತೆ, ಕುಷನ್ಗೆ 2-year ವ್ಯಾರಂಟಿ ಇರುತ್ತೆ, ಫ್ಯಾಬ್ರಿಕ್ಗೆ 3-year ವ್ಯಾರಂಟಿ ಅಂತ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕ್ ಸ್ಪೆಸಿಫಿಕೇಶನ್ಸ್ನ ಅವ್ರು ಕೊಟ್ಟಿರ್ತಾರೆ ಬ್ರ್ಯಾಂಡ್ ಅಲ್ಲಿ. ಬಟ್ ಅನ್ ಬ್ರ್ಯಾಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಅವರು ದುಡ್ಡಿನ ಆಸೆಗೆ ಮಾಡಿರ್ತಾರೋ, ಕೆಲವೊಬ್ರು ಅನ್ ಬ್ರ್ಯಾಂಡ್ ಅಲ್ಲೂ ಓನ್ ಮ್ಯಾನುಫ್ಯಾಕ್ಚರ್ ಮಾಡೋರು ಚೆನ್ನಾಗಿ ಮಾಡ್ತಾರೆ ಸರ್, ಇಲ್ಲ ಅಂತಲ್ಲ. ಬಟ್ ಈಗ ಇತ್ತೀಚೆಗೆ ನಾವ್ಬಿಟ್ಟಿದ್ದೆ ಎಲ್ಲರೂ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ. ಈಗ ಕಾಂಪಿಟೇಷನ್ ಜಾಸ್ತಿ ಆಯ್ತಾ, ಪ್ರೈಸ್ ಕಸ್ಟಮರ್ ಪ್ರೈಸ್ ಕೊಡ್ಬೇಕಲ್ಲ, ಸೊ ಹಂಗಾಗಿ ಸ್ವಲ್ಪ ಕಳಪೆ ಮಟ್ಟದ ಗುಣಮಟ್ಟದ ವಸ್ತುಗಳನ್ನು ಮಾರ್ಕೆಟ್ ಅಲ್ಲಿ ತುಂಬಾ ಇದೆ. ಈಗ ಕಸ್ಟಮರ್ಸ್ಗೆ ಗೊತ್ತಾಗಲ್ಲ ಸರ್ ಅದು. ಈಗ ಕೆಲವ್ರು ಹೇಳ್ತಾರೆ, ಈಗ ನಿಮ್ಗೆ ನಿಮ್ ಕಂಪನಿ ಸೋಫಾಗೆ ಯಾಕೆ ಮಿನಿಮಮ್ 40,000 ಕೊಡ್ಬೇಕು, ಅಲ್ಲ ಇದೇ ಇದೇ ಟೈಪ್ ಇರೋದು ನಮ್ಗೆ 4,000-5,000 ಸಿಗುತ್ತಲ್ಲ ನೋಡಿ, 6,000 ಸಿಗುತ್ತೆ, 7,000 ಸಿಗುತ್ತೆ ಅಂತ ಹೇಳ್ತಾರೆ. ಅದ್ರಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ನೀವು ಲೋಕಲ್ ಮ್ಯಾನುಫ್ಯಾಕ್ಚರ್ ಸೋಫಾಸ್ ಅಲ್ಲಿ ನಿಮ್ಗೆ ಸಿಲ್ವರ್ ಮರ ಯೂಸ್ ಮಾಡಿರ್ತಾರೆ, ಸಿಲ್ವರ್ ಎಲ್ಲ ಬೇಗ ಲೈಫ್ ಬರಲ್ಲ, ಹಾಳಾಗುತ್ತೆ. ಈಗ ಬ್ರ್ಯಾಂಡೆಡ್ ಹೋದಾಗ ನಿಮ್ಗೆ ಅದು ಪ್ಲೇವುಡ್ ಅಲ್ಲಿ ಒಳ್ಳೆ ನೀಮ್ ವುಡ್ ಹಾಕಿ ಮಾಡಿರ್ತಾರೆ, ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಸರ್. ಖಂಡಿತ, ನಾವು ಗುಣಮಟ್ಟ ಬೇಕು ಅಂತ ಅಂದ್ರೆ ಗುಣಮಟ್ಟದ ಪ್ರೈಸ್ ಕೊಡಬೇಕು ಅಷ್ಟೇ, ಎರಡು ವ್ಯತ್ಯಾಸ ಆಗಲಿ. ಸರ್ ಇನ್ನೊಂದು ನಾನು ನೀವು ಹೇಳಿದಾಗೆ ಅದ್ರ ಬೆಲೆಯನ್ನ ಕೇಳಿದಾಗ ಗೊತ್ತಾಗ್ತದೆ, ಟೀಕಿಗೆ ಏನ್ ಬೆಲೆ ಇದೆ, ಕಾಮನ್ ಬೇರೆ ಮರಗಳಿಗೆ ಏನ್ ಬೆಲೆ ಇದೆ ಅಂತ. ಈಗ 20,000 ನಂಗೆ ತಿಳಿದಾಗ ಯಾರು ಟೀಕ್ ಕೊಡ್ತಾರೆ ಅಂದ್ರೆ ಅದು ಅತ್ಯಾಶ್ಚರ್ಯ ನಿಜವಾಗ್ಲೂ, ಒಂಥರ ಅದ್ಭುತ ಇದ್ದಾಗೆ ಟೀಕ್ ಯಾವುದೇ ಕಾರಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟಕ್ಕೆ ಗ್ರಾಹಕರು ಅಟ್ಲೀಸ್ಟ್ ಕೊನೆ ಪಕ್ಷ ಇಲ್ಲಿ ಅರ್ಥ ಮಾಡ್ಕೋಬಹುದು, ಟೀಕ್ ತಾತ ಇದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಒಂದು ಮರವನ್ನ ಕೊಡ್ತಾ ಇದ್ದಾರೋ ಇವರು ಅಂತ. ಸರ್ ನಂತರ ಇನ್ನೊಂದೇನಂತಂದ್ರೆ, ಇಲ್ಲಿ ಏನು ಬ್ರ್ಯಾಂಡೆಡ್ ಅನ್ಬ್ರ್ಯಾಂಡೆಡ್ ಇದ್ರ ನಡುವೆ ಪ್ರೈಸ್ ಕೂಡ ವ್ಯತ್ಯಾಸ ಆಗ್ತದೆ. ಇವಾಗಲೇ ಹೇಳಿದಾಗೆ ಅಲ್ಲಿ ನಿಮ್ಮ ಇದಕ್ಕೆ ಬಂದಾಗ 20,000 ಇರ್ತಕ್ಕಂಥ ಬೆಲೆ, ಅವ್ರು ತಗೋದಾಗ 5,000 ಆಗಿರ್ತದೆ, ತುಂಬ ವ್ಯತ್ಯಾಸ. ಈ ವ್ಯತ್ಯಾಸದಲ್ಲಿ ನೀವು ವ್ಯಾಪಾರ ಮಾಡಬೇಕು. ನೀವು ಹಂಗಂತ ಹೇಳಿ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲ ಅವನು ಕಡಿಮೆ ಮಾಡಿ 5,000 ಕೊಡ್ತಾವ ನಾನು 10,000 ಕೊಡ್ತೀನಿ ಅಂದ್ರೆ ಆಗಲ್ಲ, ನೀವು 20,000 ಕೊಡಲೇಬೇಕು. ಯಾಕಂದ್ರೆ ಬ್ರ್ಯಾಂಡ್ ಅವ್ರು ಫಿಕ್ಸ್ ಮಾಡಿ ಕಳಿಸಿರೋ ರೈಟ್, ಆ ರೈಟಲ್ಲಿ ಸ್ವಲ್ಪ ನಿಮ್ಗೆ ಉಳಿಯುತ್ತೆ, ಹಾಗಾಗಿ ನೀವು ಅದೇ ಪ್ರೈಸ್ಗೆ ನೀವು ಬದ್ಧರಾಗಿರ್ಬೇಕು. ಸೊ ಹೇಗೆ ಸರ್ ವ್ಯಾಪಾರ ನಾವು ಬಗ್ಗೆ ನಾವು ನಾವು ರಿಟೈನ್ ಬಗ್ಗೆ ಮಾತನಾಡೋದು ಸರ್? ಈಗ ಏನಾಗ್ಬಿಟ್ಟಿದೆ ಮಾರ್ಕೆಟಿಂಗಲ್ಲಿ, ಈಗ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಈಗ ಮುಂಚೆ ಒಂದೇ ಒಂದು ಅಂಗಡಿ ಇತ್ತು, ಅವ್ರು ಹೇಳಿದ ರೇಟ್ಗೆ ತೊಗೊಂಡು ಹೋಗ್ತಾ ಇದ್ರು, ಈ ಥರ ಎಲ್ಲ ಇತ್ತು. ಈಗ ಅಂಗಡಿಗಳು ಜಾಸ್ತಿ ಆಗಿರೋದ್ರಿಂದ ಪ್ರಾಡಕ್ಟ್ಗಳು ತುಂಬ ಜಾಸ್ತಿ ಇದೆ, ಕಂಪನಿಗಳು ತುಂಬ ಜಾಸ್ತಿ ಇದೆ, ಅಂಥದ್ರಲ್ಲಿ ನಾವು ಈ ಕಾಂಪಿಟೇಷನ್ಗೆ ಇದು ಮಾಡ್ಬೇಕಂದಾಗ ತುಂಬ ಸಮಸ್ಯೆ ಇದೆ. ಬಟ್ ಈ ಅದರಲ್ಲೂ ಈಗ ಮೇನ್ ಮೇಜರ್ ಸಮಸ್ಯೆ ಏನಂತಂದ್ರೆ, ಫರ್ನಿಚರ್ ಇದರಲ್ಲಿ ಈಗ ಲೋಕಲ್ ಮ್ಯಾನುಫ್ಯಾಕ್ಚರ್ಸ್ ಜಾಸ್ತಿ ಇದೆ ಸರ್. ಲೋಕಲ್ ಅಂತಂದ್ರೆ ತುಂಬಾ ಅಂದ್ರೆ ಕೆಲವೊಂದು ಕೆಲವರು ಮನೇಲೇ ಲೋಕಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ, ಅದೆಲ್ಲ ತುಂಬಾ ಕಮ್ಮಿ ರೇಟಿಗೆ ಬಿಟ್ಬಿಡ್ತಾರೆ. ಕಸ್ಟಮರ್ಗೆ ಡೈರೆಕ್ಟ್ 12,000-13,000 ಸೋಫಾ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ, ಅದು ಒಳಗಡೆ ಏನ್ ಯೂಸ್ ಮಾಡಿದ್ದಾರೆ, ಅದು ಫ್ಯಾಬ್ರಿಕ್ ಕಸ್ಟಮರ್ ಏನು ನೋಡಲ್ಲ, ಸುಮ್ಮನೆ ತಗೋತಾರೆ. ಬಟ್ ನಾವ್ ಈ ಕಂಪನಿ ಐಟಮ್ ತಗೊಂಡ್ಬಂದ್ಬಿಟ್ಟು ಸೇಮ್ ಅದೇ ತರ ಕಾಣಿಸಿದ್ರು ಬ್ರ್ಯಾಂಡೆಡ್ ನ ನಾವು ಈಗ ಆ ರೇಟಿಗೆ ಎಲ್ಲ ಕೊಡಕ್ ಬರಲ್ಲ. ಬ್ರ್ಯಾಂಡೆಡ್ ಅಲ್ಲಿ ರೈಟ್ ಫಿಕ್ಸ್ ಆಗುತ್ತೆ ಸರ್, ಇಷ್ಟಂತ ಇಷ್ಟು. ಈಗ ಎಕ್ಸಾಂಪಲ್ ಸೋಫಾ 40,000 ರೂಪಾಯಿ ಅಂತಂದ್ರೆ, 40,000 ರೂಪಾಯಿ ಎಂ ಆರ್ ಪಿ ಇದ್ರೆ 40,000 ರೂಪಾಯಿ ಮೇಲೆ ಇಷ್ಟು % ಡಿಸ್ಕೌಂಟ್ ಅಂತ ಇರುತ್ತೆ. ಆ ಡಿಸ್ಕೌಂಟ್ನ ನಮಗೆ ಮುಂಚೆನೆ ಎಲ್ಲ ಪ್ರೈಸ್ ಸ್ಟ್ರಕ್ಚರ್ ಎಲ್ಲ ಕೊಟ್ಟಿರ್ತಾರೆ. ನಾವು ಕಸ್ಟಮರ್ಗೆ ಏನು ಮಾಡ್ತೀವಿ ಅಂತ ಅಂದಾಗ, ಈ ಎಕ್ಸಾಂಪಲ್ 40,000 ರೂಪಾಯಿ ಎಂ ಆರ್ ಪಿ ಇದೆ ಅಂತಂದ್ರೆ, ಕಸ್ಟಮರ್ಗೆ ಒಂದು 20% ಆಫರ್ ಅಂತ ಕಂಪ್ನಿಯಿಂದಲೇ ಕೊಟ್ಟಿದ್ದಾರೆ, 20% ಆಫರ್ ಇಟ್ಟಿರ್ತೀವಿ. ಕಸ್ಟಮರ್ ಈ 20% ಆಫರ್ ಅಂತ ನೋಡಿದಾಗ
ಅವ್ರು ಮತ್ತೆ ಸರ್ ನಮಗೂ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಡಿಸ್ಕೌಂಟ್ ಮಾಡಿಕೊಡಿ ಅಂದಾಗ ಕಸ್ಟಮರ್ನ ಕಳ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಅಡಿಷ್ನಲ್ ಈಗ ನಮ್ಗೆ ಏನೋ ಒಂದು 10% ಆಫ್ 15% ಆಫ್ ಮಾರ್ಜಿನ್ ಇರುತ್ತೆ ಅಂತ ಅನ್ಕೊಳ್ಳಿ, ಅದರಲ್ಲೂ ನಾವು 5% ಬಿಟ್ಬಿಟ್ಟು ಸ್ವಲ್ಪನೇ ಇದು ಮಾಡ್ಕೋ ಲಾಭನ ಸ್ವಲ್ಪ ನೋಡುವಂತ ಇದು ಬಂದ್ಬಿಟ್ಟಿದೆ ಸರ್. ಈಗ ಏನು ಮಾಡೋಂಗಿಲ್ಲ ಸರ್, ಯಾಕಂದ್ರೆ ಅಷ್ಟೊಂದು ಕಾಂಪಿಟೇಷನ್ ನಿಮ್ಗೆ ಫರ್ನಿಚರ್ಸ್ ಅಂತೂ ಭಯಾನಕ ಕಾಂಪಿಟೇಷನ್ ಆಗ್ತಾ ಇದೆ, ಹಳ್ಳಿ ಹಳ್ಳಿಯಲ್ಲೇ ಇವಾಗ ಫರ್ನಿಚರ್ ಸೌಸ್ ಆಯ್ತಾ ಇದ್ದಾವೆ. ಸರ್ ನಂತರ ಏನಂದ್ರೆ ನೋಡಿ, ಈಗ ಮೊದಲೆಲ್ಲವ ಸಾಮಾನ್ಯವಾಗಿ ಮನೆ ಕಟ್ತಾರೆ ಅಂದರೆ ಜಸ್ಟ್ ಒಂದು ಪ್ಲೈನಾಗಿ ಒಂದು ಮನೆ ಕಟ್ಬಿಡ್ತಾ ಇದ್ರು, ಬಟ್ ಈಗ ಹೀಗಾಗಿದೆ ಅಂತಂದರೆ ಇಂಟೀರಿಯರ್ ಬಂದಿದೆ, ವಾರ್ಡ್ರೋಬ್ ಬಂದಿದೆ, ಬೇರೆ ಬೇರೆ ಎಲ್ಲ ಬಂದಿದೆ. ಸೊ ಅಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಮಾತನಾಡಿದ್ರೆ ನಿಮ್ಮಲ್ಲಿ ಇಂಟೀರಿಯರ್ ಇದೆಲ್ಲ ಮಾಡ್ಕೊಡ್ತಾರೆ ಸರ್? ಸರ್ ನಾವು ಇಂಟೀರಿಯರ್ ಮಾಡ್ತಾ ಇದೀವಿ ಸರ್, ನಾವು ಬೇಸಿಕಲಿ ಸ್ಟಾರ್ಟ್ ಮಾಡಿದ್ದೇನೆ ಇಂಟೀರಿಯರ್ 2019ಗಿಂತ ಮುಂಚೆ 1 ಇಯರ್ ಇಂಟೀರಿಯರ್ ಕಡೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಇಂಟೀರಿಯರ್ ಮಾಡ್ತಾ ಇದ್ವಿ, ಅವ್ರು ಎಂಬಿ ಮಾಡ್ಕೊಂಡಿದ್ದೀವಿ. ಇಂಟೀರಿಯರ್ ಮಾಡ್ತಾ ಮಾಡ್ತಾ ಏನಾಯಿತು, ಪ್ರಾಜೆಕ್ಟ್ಗಳು ಜಾಸ್ತಿ.